ಇದ್ದೇ ಡೈಲಾಗ್ ಇನ್ಸ್ಪೈರ್ ಆಗಿ ಬ್ಯಾಂಕಲ್ಲಿ ಲೋನ್ ಮಾಡಿ ಬಿಸ್ನೆಸ್ ಮಾಡಿದೆ. ಅದು ಲಾಸ್ ಆಗಿ ಬ್ಯಾಂಕ್ನವ್ರು ನನ್ನ ಹಿಂದೆ ಬಿದ್ದರು. ಅದು ಕೇಸ್ ಆಗಿ ಪೊಲೀಸವರು ನನ್ನ ಹಿಂದೆ ಬಿದ್ದರು. ಆದರೆ ನನ್ನ ಹುಡುಗಿ ಮಾತ್ರ ನನ್ನ ಹಿಂದೆ ಯಾವತ್ತೂ ಬೀಳಲಿಲ್ಲ. ಉಪೇಂದ್ರ ಹೇಳಿರೋದು ಕರೆಕ್ಟ್ ಕಣ. ಲೇ ಮಗ, ನಾನು ಯಾವತ್ತೋ ಫಿಕ್ಸ್ ಆಗಿದ್ದೀನಿ ಕಣ. ಅವಳೇ ನನ್ನ ಹೆಂಡತಿ ಅಂತ ಅವಳನ್ನ ಬಿಡೋ ಮಾತೇ ಇಲ್ಲ. ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿಲ್ಲ, ದೇವ್ರನ್ನ ನಂಬಿಲ್ಲ, ದೇವ್ರ ಪೂಜೆ ಮಾಡೇ ಇಲ್ಲ. ಆದರೂ ಇಂಥ ಹುಡುಗಿ ಸಿಕ್ಕಿದ್ದಾಳೆ ಅಂದರೆ ಇದೆಲ್ಲ ಮಾಡಿದ್ರೆ ಇನ್ ಎಂತ ಹುಡುಗಿ ಸಿಗ್ಬೋದು? ಲೇ 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 ಲೇ, ಸಿಕ್ಕಿದಳ ಅನ್ನಕ್ಕೆ ಅವಳೇ ನಿನಗೆ ಐಲ ಬಿಟ್ಟು ಅಂತ ಹೇಳಿಲ್ಲ. ಅವಳೇನೇ ಹೇಳಿ ಕಣ, ನಾನು ಮತ್ತೆ 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 ಪ್ರಪೋಸ್ ಮಾಡೇ ಮಾಡ್ತೀನಿ. ನಾರಾಯಣ ಹೇಗೆ ಯಾವಾಗಲೂ ಎಲ್ಲ ಕಮ್ಮದಲ್ಲೂ ಇರ್ತಾನೋ ಅದೇ ಥರ ಅವಳು ಯಾವಾಗಲೂ ನನ್ನ ಹೃದಯದಲ್ಲಿ ಇರ್ತಾಳೆ. ನೋಡ್ತಿರೋ ಮಗ, ಇವತ್ತು ಪ್ರಪೋಸ್ ಮಾಡೇ ಮಾಡ್ತೀನಿ. ಐಶ್ವರ್ಯ, ಐಶ್ವರ್ಯ, ಒಂದೇ ನಿಮಿಷ ನಿನ್ನ ಜೊತೆ ಮಾತಾಡಬೇಕು. ಏನು ಐಶ್ವರ್ಯ, ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಲ್ಲ. ಡೈರೆಕ್ಟ್ ಬಾರ್ಗೆ ಹೋಗೋದು. ಐಶ್ವರ್ಯ, ನಿನಗೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊ ಬಂದೆ. ನಾನು ದೇವ್ರನ್ನ ನಂಬಲ್ಲ, ಆದರೆ ನಿನಗೋಸ್ಕರ ನಂಬ್ತೀನಿ. ನೀನು ಯಾವತ್ತೂ ಪಾರ್ಕಿಗೆ ಹೋಗೋಣ ಬಾ ಅಂತ ಕರೆಯಲ್ಲ, ಥಿಯೇಟ್ರಲ್ಲಿ ಕಾರ್ನರ್ ಸೀಟ್ ಬುಕ್ ಮಾಡಲ್ಲ, ನೈಟ್ ರೈಡ್ ಹೋಗೋಣ ಬಾ ಅಂತಲೂ ಕರೆಯಲ್ಲ. ಅದಕ್ಕೆ ನೀನಂದ್ರೆ ನಂಗೆ ಇಷ್ಟ ಇಲ್ಲ. ಹಾಗಲ್ಲ ಐಶ್ವರ್ಯ, ನೋಡು, ನೀನನ್ನ ಈ ತರ ನಿಲ್ಸಕ್ಕೆ 2 ವರ್ಷ ಆಯ್ತು, ಆದ್ರೂ ನೀನ್ ಮಾತ್ರ ಜೀವನದಲ್ಲಿ ನಿಲ್ಲಿಲ್ಲ. ಏನೇ ಆದ್ರೂ ನಾನ್ ನಿನ್ನ ಲವ್ ಮಾಡಲ್ಲ. ಐಶ್ವರ್ಯ ಅರ್ಥ ಮಾಡ್ಕೋ. ಏನು ಐ ಲವ್ ಯು ಅಂತ ಹೇಳ್ತೀಯ ಅಷ್ಟೇ ಅಲ್ವಾ? ನೋಡಿ, ನಮ್ಮ ಹುಡುಗ 2 ವರ್ಷದಿಂದ ಐ ಲವ್ ಯು ಅಂತಾನೇ ಇದ್ದಾನೆ. ನೀ ಜಸ್ಟ್ ಐ ಲವ್ ಯು ಟು ಅಂದ್ರೆ ಸಾಕು, ಆಮೇಲೆ ನಾನು ಎಂಗೇಜ್ಮೆಂಟ್ ಟು ಅಂತೀನಿ, ಆಮೇಲೆ ನನ್ನ ಲೈಫ್ ಎಡವಟ್ಟು ಅಂತೀನಿ. ಐಶ್ವರ್ಯ ನಿಂತ್ಕೋ. ಐಶ್ವರ್ಯ, ಐಶ್ವರ್ಯ, ಐ ರಿಯಲಿ ರಿಯಲಿ ಲವ್ ಯು ಸೋ ಮಚ್. ನೋಡೋ, ನಿಂಗೆ 2 ವರ್ಷದಿಂದ ಹೇಳ್ತಾ ಇದ್ದೀನಿ, ಪದೇ ಪದೇ ಅದನ್ನೇ ಹೇಳಕ್ಕಾಗಲ್ಲ. ನಾನು ನಿನ್ನ ಲವ್ ಮಾಡಬೇಕು ಅಂದರೆ ದಿನಕ್ಕೆ 1 ಲಕ್ಷ ಇನ್ಕಮ್ ಇರಬೇಕು. ಐಶ್ವರ್ಯ, ಇದನ್ನು ಲೋನಾ? ಇನ್ಕಮ್ ನೋಡಿ ಲವ್ ಮಾಡೋಕ್ಕೆ ಫ್ರೀಯಾಗಿ ಕೊಡಬೇಕು ಐಶ್ವರ್ಯ. ಏನ್ನ? ಹಾರ್ಟ್ನ. ಮಗ, ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಒಬ್ಬ ಗನ್ ಸ್ವಾಮಿ ಅಂತ ಇದ್ದಾನಲ್ವಾ, ಅವನಿಗೆ ದಿನಕ್ಕೆ 1 ಲಕ್ಷ ಇನ್ಕಮ್, ಹಾಗಾದ್ರೆ ಇವಳು ಅವನಿಗೆ ಕೊಡ್ತಾಳಲ್ವಾ? ಏಯ್ ಸುಮ್ಮನಿರೋ, ಅವಳು ನನ್ನ ಹುಡುಗಿ, ನೀನೇನಾ? ಏಯ್, ನಾನೇ ಲವರ್ ಅಲ್ಲ, ದಿನಕ್ಕೆ 1 ಲಕ್ಷ ಸಂಪಾದಿಸೋ, ಅವಾಗ ನಾನೇ ಬಂದು ನಿನ್ನ ಮದುವೆ ಮಾಡಿಕೊಂಡು ಡೈಲಿ ಪೆನ್ನು ಚಿ ಸ್ನಾನ ಮಾಡಿಸ್ತೀನಿ. ಬಾಯ್. ಲೇ ಲೇ ಲೇ, ಆಯ್ತು ಎದ್ದಳು. ಮಗ, ಸ್ವರ್ಗ ನೋಡಿದ್ಯಾ? ಏಯ್, ಇವಾಗ ತಾನೆ ಪಾಸ್ ಆಯ್ತಲ್ಲೋ. ಬೀಜ ಬಂದು ಬಾಯಿಗೆ ಬಿತ್ತಾ? ಇಲ್ಲ ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತು. ನಿಲ್ಬೇಕಿದ್ ಸ್ವರ್ಗ ಹೋಯ್ತಾ ಇದೆಯಲ್ಲೋ. ಹೋಗಿರ್ಬೋದು ಕಣ, ಆದ್ರೆ ಅದು ಹೋಗ್ತಿರೋ ದಾರಿ ನಮ್ಮನೆದೆ. ಮಗ, ಮನೆಗ್ ಬಂದವಳು ಮನ್ಸ್ ಕೊಡಲ್ವಾ, ಮನ್ಸ್ ಕೊಟ್ಟವಳು ಮದ್ವೆ ಆಗಲ್ವಾ, ಮದ್ವೆ ಆದವಳು ಮಕ್ಕಳು ಕೊಡಲ್ವಾ, ಮಕ್ಕಳು ಕೊಟ್ಟವಳು ಮುತ್ಕೆ ಆಗೋವರೆಗೂ ಸಂಸಾರ ಮಾಡಲ್ವಾ, ಸಂಸಾರ ಮಾಡಿದವಳು ಸಾಯೋವರೆಗೂ ಇರಲ್ವಾ,
ಇದು 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 ಆಕ್ಚುಲಿ ಚೆನ್ನಾಗಿರೋದಂದ್ರೆ ನಮ್ಮವ ಹಣ್ಣು ನೋಡ್ತಿದ್ದಾರೆ, ನಾನು ಹೆಣ್ಣು ನೋಡ್ತಾ ಇದ್ದೀನಿ. ಬರೀ ನೋಡೋದಲ್ಲ, ಮಾಡಬೇಕು. ಏನಂದೆ? ಮುದ್ದು ಮಾಡ್ಬೇಕಣ. ಬದುಕೊಂಡೆ ಬಡ್ಡಿ ಮಗನೆ. ಇದೇನು ಎಲ್ಲ ನಿಲ್ಲೇ ಇದಾವೆ, ಮೇನ್ ಹಣ್ಣೆ ಕಾಣಿಸ್ತಿಲ್ಲ. ಇದಾ? ಅದಲ್ಲ ಬಿಡು. ಮಿಸ್ ಆಗಾಗ ಬಂದವಳು, ಮಿಸ್ ಆಗ್ಬಿಟ್ಲಲ್ಲ. ಬರೀ ನೋಡಿದಕ್ಕೆ ಮಿಸ್ ಆದ್ಲು, ಮಾಡಿದ್ರೆ ಮದ್ವೆನೆ ಆಗ್ತಿದ್ಲು ಕಣ. ಏ, ನಾನು ಬರ್ಗೆಟ್ ಲವ್ ಮಾಡಿಲ್ಲ, ಬಹದ್ದೂರ್ ತರ ಟ್ರೂ ಲವ್ ಮಾಡಿದ್ದೀನಿ. ನಾನು ಹೇಳಿದ್ದು ಅದೇ, ಲವ್ ಮಾಡಿದ್ರೆ ಅಂತ. ಎಲ್ಲೋದ್ರು ಇವರು? ಯಾವ ನೀಗ್ ಗೊತ್ತು? ಅಯ್ಯಪ್ಪ, ಸತ್ತೆ. ಲೈನ್ ಹಾಕಿರೋದು ಇವನು, ನನ್ನೇ ಗುರಾಯಿಸ್ತಾವಳೆ. ಅಂಕಲ್, ಇಲ್ಲಿ ಕತ್ರಗುಪ್ಪೆಗೆ ಹೋಗೋಕೆ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ ಅಂಕಲ್? ಕತ್ರಗುಪ್ಪೆಗೆ ಹೋಗೋಕೆ ಬಸ್ ಸ್ಟಾಪ್ ಅಲ್ಲ, ಬಸ್ ಇರತ್ತೆ. ಅದೇ ಅದೇ, ನನಗೆ ಮೀಟಿಂಗ್ ಇದೆ, ಫಾರಿನ್ ಇಂದ ಆಫೀಸರ್ ಬಂದಿದ್ದಾರೆ. ಓಕೆ, ಬೈ 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 ಬೈ. ತಗಲಕ್ಕೊಂಡ ಇವನು, ತಗಲಕ್ಕೊಂಡ. ಅಂಕಲ್, ಆ ಫಾರಿನ್ ಆಫೀಸರು ನಾನೇ, ಬರ್ತೀನಿ. ಹೇಯ್, ಇನ್ನೊಂದ್ಸರಿ ನನ್ನ ಮಗಳ ತಂಟೆಗೆ ಏನಾದರೂ ಬಂದರೆ ಕಾಲ್ ಕತ್ತರಿಸ್ಬಿಟ್ಟು ಮೇಲೆ ನೇತಾಕಿ ಅಡಿಲಿ ಬೆಂಕಿ ಇಟ್ಬಿಡ್ತೀನಿ. ಸಾರಿ ಅಂಕಲ್, ಸಾರಿ. ಬಟ್ಟಿ ಮಗ ಒಬ್ಬನೇ ತಗ್ಲಾಕ್ ಸೋಡೋಗ್ಬಿಟ್ಟ. ಏನು ಫ್ರೆಂಡ್ನ ಅರ್ಧ ದಾರಲ್ಲೇ ಬಿಟ್ಟೋಗ್ತೀಯಾ? ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ಆಗಕ್ಕೆ ನಿಮ್ಮ ಮಾವ ಏನು ಸುರ ಸುಂದರಂಗನ ಪಬ್ಬು ಕರ್ಕೊಂಡ್ ಬಂದಿದ್ಯಾ? ಪವರ್ ಪ್ಯಾಕ್ ಬಾಟಲ್ ಕೊಡಿಸ್ತೀಯಾ? ಲೈ, ಪಬ್ಬಿಗೆ ಬಂದಿರೋದು ಕೋಟ್ಕೊಂಡು ಪಿಓಟ್ಗಳಾಗಕ್ಕಲ್ಲ, ಮತ್ತೇನು ಫಿಗರ್ಗಳು ನೋಡಕ್ಕ. ಎ ಸಿ ಆನ್ ಅಲ್ಲಿದೆ, ಆಫ್ ಮಾಡ್ಕೋ. ಒಳಗೇನಾದ್ರೂ ಹಾಕ್ಬೇಕಿತ್ತು. ಹಿಂಗೆ ಇದ್ರೆ ಗಾಳಿ ಎಲ್ಲ ಒಳಗಡೆ ಹೋಗಿ ಆ ಗಾಳಿ ಬಿಸಿಯಾಗಿ ಬೀಜ ಬ್ಲಾಸ್ಟ್ ಆಗತ್ತಷ್ಟೆ. ಅದಿರ್ಲಿ, ಇಲ್ಲಿಗೆ ಕರ್ಕೊಂಡು ಬಂದೆ. ಮಗ, ನಮ್ಮ ಹುಡುಗಿ ರೆಗ್ಯುಲರ್ ಆಗಿ ಬರೋ ಪಬ್ ಅಲ್ವನ ಇದು? ಅಲ್ಲಿ ನೋಡು, ನಿಮ್ಮ ಹುಡುಗಿ ಬಂದ್ಲು. Five tequila shots, please. ನೋಡ ನೋಡ ಎಷ್ಟು ಚಂದ ಅಲ್ಲ. ಬಾ ಮಗ. ಎಣ್ಣು ಇಲ್ಲ, ಎಣ್ಣೆನೂ ಇಲ್ಲ. ಕುಡಿಯ ತಪ್ಪಲ್ವೇನೋ? ತಪ್ಪೇ ಕಣ. ಆದ್ರೆ ಈ ವಯಸ್ಸಲ್ಲಿ ತಪ್ಪು ಮಾಡಿದ್ರೆ ಯಾವ ವಯಸ್ಸಲ್ಲಿ ತಪ್ಪು ಮಾಡ್ತಾರೆ? ಮಗ, ಲೈಫಲ್ಲಿ ತಪ್ಪು ಮಾಡಿದ್ರೆ ಎಂತ ತಪ್ಪು ಮಾಡ್ಬೇಕು ಗೊತ್ತಾ? ನಾವು ಮುದುಕರಾಗಿ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿ ಕೋಲಿಟ್ಕೊಂಡು ನಡೀತಿರ್ಬೇಕಾದ್ರೂ ನಾವು ಆಗ ಮಾಡಿದ ತಪ್ಪನ್ನ ನೆನೆಸ್ಕೊಂಡ್ರೆ ಹಲ್ಲಿಲ್ಲಾರ್ದ ಬಾಯಲ್ಲಿ ಜೊಲ್ ಸೋರ್ಬೇಕು, ಅಂತ ತಪ್ಪು ಮಾಡಬೇಕು. ಕರೆಕ್ಟ್ ಕಣ. ಬಾ ಹೋಗೋಣ. ಅಳಿಯ ಮಾವ ಇಬ್ರು ಸರಿಗಿದ್ದೀರ. ಆದ್ರೆ ಅತ್ತೆನೆ ಕಾಣಿಸ್ತಿಲ್ವಲ್ಲ ಮಾವ. ಐಶ್ವರ್ಯ,
ಕರಿಬೇಡಿ ಬಿಡಿಮಾವ. ಅವಳು ಎಣ್ಣೆ ಹೊಡೆದಿರೋ ರೇಂಜ್ಗೆ ಮಿನಿಮಮ್ ಮಧ್ಯಾಹ್ನದ ತನಕ ಹ್ಯಾಂಗ್ ಓವರ್ ಇಳಿಯಲ್ಲ. ಮಾವ, ನಾನು ಡಿಸೈಡ್ ಆಗಿ ಬಂದ್ಬಿಟ್ಟಿದ್ದೀನಿ, ನೀವು ಮೆಟ್ಟಲ್ಲಿ ಹೊಡೆದ್ರೂ ಪರವಾಗಿಲ್ಲ, ನೀವು ಹೆಣ್ಣು ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ತಗೊಳ್ಳಿ ಈ ಹಣ್ಣು ತಗೊಂಡು ಹೆಣ್ಣು ಕೊಡಿ. ಆದರೆ ನೀವು ಕೊಡ್ತೀನಿ ಅಂದರೆ ನಾವು ಇವಾಗಲೇ ಕರ್ಕೊಂಡು ಹೋಗಲ್ಲ, ನೀವೇ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡ್ಬೇಕು ಸರ್. ಓಹೋ, ಮಾವ, ನಿಮಗೆ ನಿಮ್ಮ ಮಗಳು ಅಂದರೆ ತುಂಬ ಪ್ರೀತಿ ಅನ್ಸತ್ತೆ, ಅದಕ್ಕೆ ಪಾಪ ಕಷ್ಟಪಟ್ಟು ದುಡಿತೀರಾ. ಅವಳು ನೋಡಿದ್ರೆ ಪಾರ್ಕು ಪಬ್ಬು ಅಂತ ಸುತ್ತಾಡ್ತಿರ್ತಾಳೆ. ಮಾವ, ನೀವು ದುಡ್ದು 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 ಈ ನೀರ ಮೇಲೆ ಸತ್ಬಿದಿರೋ ಕಪ್ಪೆ ಥರ ಆಗಿದ್ದೀರಾ. ಅವಳು ನೋಡಿದ್ರೆ ಕುಡಿದು ಕುಡಿದು ತೇಲಾಡ್ತಿರ್ತಾಳೆ. ಸೊ ಗಿವ್ ಯುವರ್ ಡಾಟರ್ ಮೈ ಡಿಯರ್. ಮಗ, ಮಾವಂಗೆ ಇಂಗ್ಲೀಷಲ್ಲಿ ಏನಂತಾರೆ? ಫಾದರ್. ಸೊ ಗಿವ್ ಯುವರ್ ಡಾಟರ್ ಮೈ ಡಿಯರ್ ಡಾಟರ್ ಫಾದರ್. ವರದಕ್ಷಿಣೆ ಬಗ್ಗೆ ಮಾತುಕತೆ ಇರಬೇಕು. ಅಯ್ಯೋ ಅಂಕಲ್, ನನಗೆ ಕೊಡ್ತಿದ್ದೀರ ಅಂಕಲ್? ಇವನು ನನಗೆ ಅಷ್ಟು ಪರಿಚಯ ಇಲ್ಲ, ಕಾಸು ಕೊಡ್ತೀನಿ ಅಂತ ಕರ್ಕೊಂಡ್ಬಂದಿರೋದು. ಮುದುಕ ಆದ್ರೂ ಒಳ್ಳೆ ವರ್ದ ಮಗ. ಮಗ, ಮಾವ ಅಂತ ಸುಮ್ಮನೆ ಬಿಟ್ಟ ಕಣ. ಬಿಟ್ಟಿದ್ದು ನೀನಲ್ಲ ಅವನು. ಇದು ಹಿಂಗೆ ಇದ್ರಾಗಲ್ಲ, ನಾಳೆ ಎರಡರಲ್ಲೂ ತೀರ್ಮಾನ ಆಗ್ಲೇಬೇಕು. ನಿಧಾನ ಕಣ, ಉರಿತಿದ್ಯಾ? ಏ, ಏನೋ ನಿನ್ ಟಾರ್ಚರು. ರೋಡ್ ಆಯ್ತು, ಪಬ್ ಆಯ್ತು, ಮಾರ್ಕೆಟ್ ಆಯ್ತು, ಈಗ ಮನೆಗೂ ಬಂದ್ಬಿಟ್ಯಾ? ಏನು ಏನಿವಾಗ ನಿನ್ನ ಕಟ್ಕೋಬೇಕಾ? ಸರಿ ಆಯ್ತು, ನಿನ್ನೇ ಕಟ್ಕೊಂತೀನಿ. ಆದ್ರೆ ನಂಗೆ ಅಷ್ಟು ದೊಡ್ಡ ದೊಡ್ಡ ಆಸೆ ಬೇಡ. ನಿನ್ ಕೈಲಾಗೋದಿಲ್ಲ, ಚಿಕ್ಕ ಚಿಕ್ಕ ಆಸೆಗಳಿದಾವೆ, ಈಡೇರಿಸ್ತ್ಯಾ? ಏನದು? ಇವಾಗ್ಲೇ ಗೋವಾಗ್ ಹೋಗ್ಬೇಕು ಅನಿಸ್ತಾ ಇದೆ, ಕರ್ಕೊಂಡು ಹೋಗ್ತೀಯಾ? ಆಗಲ್ಲ. ಹೋಗ್ಲಿ, ಇಂದಿರಾನಗರ್ನಲ್ಲಿ ಹೊಸ ಪಬ್ ಓಪನ್ ಆಗಿದೆ, ಕರ್ಕೊಂಡು ಹೋಗ್ತೀಯಾ? ಆಗಲ್ಲ. ಅಟ್ಲೀಸ್ಟ್ KFC ಚಿಕನ್ ತಿನ್ಬೇಕನ್ನಿಸ್ತದೆ, ತಿನ್ನಿಸ್ತೀಯಾ? ಆಗಲ್ಲ. ನಿನ್ ಕೈಲಾಗಲ್ಲ, ಯಾಕೆ ಅಂದ್ರೆ ನಿನ್ ಹತ್ರ ದುಡ್ಡಿಲ್ಲ. ನೀನು ನಿನ್ ಪ್ರೀತಿಗೋಸ್ಕರ ಹೇಗೆ ನನ್ನ ಹಿಂದೆ ಬಿದ್ದಿದ್ಯಾ, ನಾನು ನಿನ್ ತರಾನೆ. ನಿಂಗೆ ನನ್ ಮೇಲೆ ಲವ್ ಆಗಿದೆ ಅಂದ್ರೆ ನನಗೆ ದುಡ್ಡಿನ ಮೇಲೆ ಲವ್ ಆಗಿದೆ. ದುಡ್ಡಿನ ಮೇಲೆ ಡಿಪೆಂಡ್ ಆಗಿರೋ ಪ್ರೀತಿ ಅಲ್ಲ ಕಣೆ ನಂದು. ನೀನ್ ಹೇಳಿದ ನಿಜ, ನಿನ್ನ ಈಗಿಂದಿಗ್ಲೇ ನಾನು ಗೋವಾ ಕರ್ಕೊಂಡು ಹೋಗಕ್ಕಾಗಲ್ಲ, ಆದ್ರೆ ನಿನ್ ಜೊತೆ ಮಳೆನಲ್ಲಿ ನಾನು ನೆನೀತೀನಿ ಕಣೆ. ನೀನ್ ಹೇಳಿದ ನಿಜ, ಈಗಿಂದಿಗ್ಲೇ ಇಂದಿರಾನಗರ್ ಪಬ್ಬಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಕಣೆ, ಆದ್ರೆ ಮನೇಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ. ನೀನ್ ಹೇಳ್ದಂಗೆ ದಿನಾಗ್ಲೂ KFC ಚಿಕನ್ ಕೊಡ್ಸಕ್ ಆಗಲ್ಲ ಕಣೆ, ಆದ್ರೆ ವಾರದಲ್ಲಿ ಒಂದು ದಿನ, ಒಂದೇ ಒಂದು ದಿನನಾದ್ರೂ ನನ್ನ ಕೈಯಾರೆ ಚಿಕನ್ ಮಾಡಿ ನಿಂಗೆ ತಿನ್ನಿಸ್ತೀನಿ ಕಣೆ. ದುಡ್ಡಿದ್ರೆ ಇಷ್ಟೆಲ್ಲ ಮಾಡ್ಬೋದು ಅಂತ ನೀನ್ ಅಂದ್ಕೊಂಡಿದ್ಯಾ? ಪ್ರೀತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಕಣೆ. ಯಾವ ಕಾಲದಲ್ಲಿ ಇದ್ಯಾ ನೀನು? ಈಗಿನ ಕಾಲದಲ್ಲಿ ದುಡ್ಡಿದ್ರೇನೆ ಎಲ್ಲ, ಪಾಪ ಪುಣ್ಯ ಕೂಡ ದುಡ್ಡಿಂದಾನೇ ತಗೋಬೇಕು. ಫ್ರೀಯಾಗಿ ಪಾಪ ಪುಣ್ಯ ಕೊಡೋರು ದೇವಸ್ಥಾನದಲ್ಲಿ ಮೂರ್ತಿಯಾಗಿ ಕೂತಿದ್ದಾರೆ. ನೋಡೆ, ಈ ಭೂಮಿ ಹುಟ್ಟಿದಾಗಿಂದ ಇವತ್ತಿನವರೆಗೂ ಪ್ರೀತಿ ಇರೋದು ಎದೆ ಒಳಗಡೆ ಹೊರತು ಜೇಬೊಳಗಡೆ ಅಲ್ಲ ಕಣೆ. ಯಾವ ಕಾಲದಲ್ಲಿದ್ಯಾ ನೀನು? ಒಂದ್ ಕಾಲದಲ್ಲಿ ಹುಡುಗರು ಮನೆ ಮುಂದೆ ಬೈಕ್ ತಗೊಂಡ್ಬಂದು ಹಾರ್ನ್ ಹೊಡೆದ್ರೆ ಸಾಕು, ಹುಡುಗಿರು ಬಿದೋಗ್ತಿದ್ರು. ಆಮೇಲೆ ಇನ್ನೊಂದ್ ಕಾಲ ಬಂತು, ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಸಾಕು, ಹುಡುಗಿರು ಬಿದೋಗ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ದಿನಕ್ಕೆಷ್ಟು ಸಂಪಾದನೆ ಅಂತ ನೋಡಿ ಕೇಳಿ ತಿಳ್ಕೊಂಡ್ ಬೀಳ್ತಾರೆ. ಕ್ವಾಲಿಟಿ ಮೇಲೆ ಕ್ವಾಂಟಿಟಿ ಕಣೋ. ಏನಿವಯ್ಯ ಇಷ್ಟು ರಿಚ್ ಆಗಿದ್ದಾನಲ್ಲ, ನಮ್ಮ ವಯಸ್ಸಲ್ಲಿ ಹೆಂಗಿದ್ನೋ. ಏನಾರು ಐಡಿಯಾ ಕೊಡ್ಬೋದು, ಹೋಗಿ ಮಾತಾಡ್ಸೋಣ. ತಾತ ತಾತನ ತಾತ ಅಂದ್ರೆ ಉಳ್ಕೊಂತಾನಲ್ಲಪ್ಪ. ಅಂಕಲ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೋಡಿದ್ರೆ ಗೊತ್ತಾಗತ್ತೆ. ಪಾಶ್ ಕಾರು, ಬಾಡಿ ಗಾರ್ಡ್ಸು ಎಲ್ಲ ನೋಡ್ತಿದ್ರೆ ಬೇಜಾನ್ ಇಟ್ಟಿದ್ದೀರಾ ಅನ್ಸತ್ತೆ. ಹೇಗೆ ತಿಂಗಳು ಸಂಪಾದನೆ? ತಿಂಗಳು ಸಂಪಾದನೆ ಕಾಲ ಹೊರಟೋಯ್ತು ಮರಿ, ಏನಿದ್ರು ಡೈಲಿ ಇನ್ಕಮ್. ಡೈಲಿ ಇನ್ಕಮ್ಮಾ? ಎಷ್ಟು ಡೈಲಿ ಇನ್ಕಮ್? 1-2 ಲಕ್ಷ. ಅಂಕಲ್ ನೀವು ನಮ್ಮ ವಯಸ್ಸಲ್ಲಿ ಎಷ್ಟು ದುಡಿತಾ ಇದ್ರಿ?
ನಿಮ್ಮ ವಯಸ್ಸಲ್ಲಿ ಒಂದು ರೂಪಾಯಿನೂ ದುಡ್ಡಿಲ್ಲ. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಎಣ್ಣೆ ಹೊಡ್ಕೊಂಡು ಸಿಗರೆಟ್ ಸೇರಿಕೊಂಡು ಇಲ್ಲೆಲ್ಲ ಬಿದ್ದಿರ್ತಿದ್ದೆ. ಇವಾಗ ಬುದ್ಧಿ ಬಂತು. ಈಗ ಪಾಯಿಂಟಿಗೆ ಬರ್ತೀನಿ ಅಂಕಲ್. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮಾಡೋ ವಯಸ್ಸಲ್ಲಿ ಕುಡ್ಕೊಂಡಿದ್ದೆ, ಮದುವೆ ವಯಸ್ಸಲ್ಲಿ ದುಡ್ಡು ದುಡ್ಡು ಅಂತ ದುಡ್ಡಿಂದೆ ಹೋದೆ. ಆದರೆ ಇವಾಗ ಲವ್ ಇಲ್ಲ, ಮದುವೆನೂ ಇಲ್ಲ, ದುಡ್ಡು ಮಾತ್ರ ಇದೆ. ಅಂಕಲ್, ಇವಾಗ ಏನಾರ ನಿಮ್ಗೆ ಹುಡುಗಿ ಸಿಕ್ಕಿದ್ರೆ ಮದುವೆ ಆಗ್ತೀರಾ? ಒಂದು ಕೈ ನೋಡೋಣ ಅಂಕಲ್. ಒಂದೇ ನಿಮಿಷ ಬನ್ನಿ ಬನ್ನಿ. ನೋಡೆ, ಮೂರು ಜನ ಟ್ರಯಾಂಗಲಲ್ಲಿ ನಿಂತಿದ್ದೀವಿ. ಒಂದು ಕಡೆ ದುಡ್ಡಿದೆ, ಇನ್ನೊಂದು ಕಡೆ ಪ್ರೀತಿ ಇದೆ, ಮತ್ತೊಂದು ಕಡೆ ನೀನಿದ್ಯಾ. ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ಪ್ರೀತಿ ಇದೆ, ನಿನ್ನ ಹತ್ರ ನಿರ್ಧಾರ ಇದೆ. ನಿರ್ಧಾರ ಮಾಡು, ಪ್ರೀತಿನ ದುಡ್ಡ. ಇವತ್ತು ನೀನು ತಗೊಳ್ಳೋ ನಿರ್ಧಾರ ದುಡ್ಡೇ ಇಂಪಾರ್ಟೆಂಟು ಅನ್ನೋ ಹುಡುಗಿರಿಗೆ ಒಂದು ಪಾಠ ಆಗಬೇಕು. ಇಲ್ಲ, ಪ್ರೀತಿಸೋ ಹುಡುಗರು ದುಡ್ಡಿಟ್ಕೊಂಡೇ ಪ್ರೀತಿಸ್ಬೇಕು ಅಂತ ಪಾಠ ಕಲಿಬೇಕು. ಬರಿಗೈಲಿ ಬಂದೆ, ಯಾರು ಬಕರ ಮಗ ನನಗೆ ಹುಡುಗಿನೇ ಕೊಟ್ಬಿಟ್ಟ. ಅಯ್ಯೋ, ಏನ ಮಗ ಇಲ್ಲಿ ಓಡಾಡ್ತಿದ್ಯಾ? ನಾನು ಎಷ್ಟು ಬಾರ್ ಹುಡುಕ್ದೆ ಗೊತ್ತಾ? ಏನೋ ಲವ್ ಫೇಲ್ಯೂರ್ ಆಯ್ತಂತೆ, ಅದಕ್ಕೆಲ್ಲ ಯಾರಾದರೂ ತಲೆ ಕೆಡಿಸ್ಕೊಂತಾರೇನೋ. ಇವಳಿಲ್ಲ ಅಂದರೆ ಇನ್ನೊಬ್ಳು. ಆಮೇಲೆ ಈ ಹುಡುಗಿರೆಲ್ಲ ಇಷ್ಟೇ ಕಣ, ಅವ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಕೊಂತ ಕೂಡಕ್ಕಾಗಲ್ಲ. ಬಾ, ಎಲ್ಲ ಒಳ್ಳೇದಾಗುತ್ತೆ ನೋಡಿ. ಈ ಶತಮಾನದ ಮಾದರಿ ಹೆಣ್ಣು ಎನ್ನಬೇಕೋ, ಕಾಲಕ್ಕೆ ತಕ್ಕಂತೆ ನಡೆಯುವ ಬುದ್ಧಿವಂತ ಹುಡುಗಿ ಎನ್ನಬೇಕೋ, ಪ್ರೀತಿಗೆ ಬೆಲೆ ಕೊಡದ ದುಡ್ಡಿನ ಮೋಹಕ್ಕೆ ಬಿದ್ದಿರುವ ದಡ್ಡ ಹುಡುಗಿ ಎನ್ನಬೇಕೋ, ನನ್ನ ಪ್ರೀತಿಗೆ ಬೆಲೆ ದುಡ್ಡಿದ್ದಾಗಲೇ ಎಂದು ಅರ್ಥ ಮಾಡಿಸಿದ ದೇವತೆ ಎನ್ನಬೇಕೋ. ಏನಾದರೇನು, ಅಳುವುದು ನನ್ನ ಕಣ್ಣೇ, ನೋವು ಪಡುವುದು ನನ್ನ ಹೃದಯವೇ, ನಿಲ್ಲುವುದು ನನ್ನ ಉಸಿರೇ.